ನಮಸ್ಕಾರ ವೀಕ್ಷಕರೇ, ಗರುಡ ಟಿವಿಯ ಈ ಲಾಕ್ಡೌನ್ ಎರಡನೇ ದಿನದ ಪಯಣಕ್ಕೆ ನಿಮಗೆ ಸ್ವಾಗತ. ವೀಕ್ಷಕರೇ, ನಾನು ನನ್ನ ಸಹೋದರ ಮಂಜುನಾಥ್ ಗುಡಿಯವರು ಇಂದು ಈ ಗರುಡ ಪಯಣ ಅಂತ ಹೇಳ್ತಾರಲ್ಲ, ಗರುಡ ಪಯಣದಲ್ಲಿ ಹೋಗ್ತಾ ಇರುವಾಗ, ರೋಡ್ನಲ್ಲಿ ಹೋಗ್ತಾ ಇರುವಾಗ ನಮಗೆ ಇಂದು ಮೂರು ಹಾಡುಗಳು ನೆನಪಾಗ್ತಾ ಇದ್ವು. ಒಂದು ಅಳುಕು ಬಳುಕಿನ ಹಾಳೂರಲ್ಲಿ ಉಳಿದವನೇ ಗೌಡ, ತಳುಕು ಬಳುಕಿನ ಗುಂಗಲ್ಲೇ ಮೈಮರೆಯೋನೆ ಮೂಡ ಅಂತೇಳಿ. ಅಳುಕು ಬಳುಕಿನ ಹಾಳೂರಲ್ಲಿ ಉಳಿದೋನೆ ಗೌಡ, ತಳುಕು ಬಳುಕಿನ ಗುಂಗಲ್ಲಿ ಮೈಮರೆಯೋನೆ ಮೂಡ. ಇಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರೆಂಬ ಗಾದೆ ನಂಬಣ್ಣ, ಈ ಕಾಯಕವೇ ಕೈಲಾಸ ತಿಳಿಯೋ ಎಮ್ಮೆ ತಮ್ಮಣ್ಣ. ಇಲ್ಲಿ ಮೈ ಮರೆತೆ ನಾವು ಕೋವಿಡನ್ನು ಆಹ್ವಾನಿಸಿದ್ದೀವಿ, ಹಾಗೆ ಮೈ ಮರೆಯೋದು ಬೇಡ ಅಂತಲೂ ಹೇಳ್ತಾ ಇದ್ದೀವಿ. ಹಾಗೆ ಇವತ್ತು ಬೆಳಗ್ಗೆ ನಾವು ಹೋದಾಗ ಪೊಲೀಸರು ಎಲ್ಲ ಅಂದರೆ ಮಾರ್ಕೆಟ್ನಲ್ಲಿ ಬರುವ ವಾಹನಗಳ ಚಾವಿಯನ್ನು ಮೂಲಾಗಿಲ್ಲದಂಗೆ ಇನ್ಸ್ಪೆಕ್ಟರ್ ತಕ್ಕೊಳ್ತಾ ಇದ್ದರು. ಹಾಗೆ ಆ ಚಾವಿಯನ್ನು ತೆಗೆದ ಆ ಗಾಡಿಯ ಮಾಲೀಕರು ದೈನಸ್ಸಿನಿಂದ, ಸರ್ ಇನ್ನೊಂದು ಸತಿ ಬರಲ್ಲ ಸರ್, ನಮಗೆ ಗಾಡಿ ಕೊಡಿ ಸರ್, ನಮಗೆ ಚಾವಿ ಕೊಡಿ ಸರ್ ಅಂತ ಹೋಗ್ತಾ ಇದ್ರು ಕೂಡ ಪೊಲೀಸರು ಖಡಕ್ಕಾಗಿ ತಮ್ಮ ಕೆಲಸ ಮಾಡಬೇಕಾಗಿತ್ತು. ಹಾಗೆ ನಾವು ಬರೋವಾಗ ಯಾರೋ ಒಬ್ಬರು ಪೊಲೀಸ್ ದೌರ್ಜನ್ಯ ಅಂತ ಹೇಳ್ರಿ, ಪೊಲೀಸ್ ದೌರ್ಜನ್ಯ ಅಂತ ಹೇಳ್ರಿ ಅಂತ ಹೇಳಿ ನಾವು ಹೇಳೋದಿಲ್ಲ, ಯಾಕಂದರೆ ಪೊಲೀಸ್ ಕರ್ತವ್ಯ ಅದು. ಇಷ್ಟಿದ್ರೇ ಹೀಗೆ ಮಾಡ್ತೀರಿ ಅಂದಮೇಲೆ ಇನ್ನು ಸುಮ್ಮನೆ ಇದ್ದರೆ, ಪೊಲೀಸರು ಸುಮ್ಮನೆ ಇದ್ದರೆ ನೀವು ಮೈ ಮರಿತಾ ಇದ್ರಿ, ನೀವು ಮೈ ಮರೆತರೆ ನಿಮ್ಮ ಮೈ ತಣ್ಣಗಾಗ್ತಾಯಿತ್ತು, ಅಂದರೆ ನೀವು ಇಹಲೋಕದ ಪಯಣವನ್ನು ಬೆಳೆಸಬಾರ್ದು ಅನ್ನೋ ರೀತಿಯಲ್ಲೇ ಪೊಲೀಸರು ನಿಮಗೆ ಅಡ್ಡಗೋಡೆಯಾಗಿದ್ದರು, ಇದು ತಿಳ್ಕೊಳ್ಳಿ. ಹಾಗೆ ಇಂದು ರೋಡ್ನಲ್ಲಿ ಬರೋವಾಗ ನಮಗೆ ಕಂಡಿದ್ದು, ನಿನ್ನೆಗಿಂತ ಇಂದು ಚೆನ್ನ, ನಾ ಇಂದಿಗಿಂತ ನಾಳೆ ಚಿನ್ನ ಅನ್ನೋ ರೋಡೇ ಹೇಳ್ತಾ ಇದ್ದು. ಯಾಕಂದರೆ ನಿನಗಿಂತ ಚೆಂದ ಕಾಣ್ತಾ ಇದ್ದೀನಿ ಇಲ್ಲಿ, ನಿನ್ನೆ ಅಷ್ಟು ರಶ್ ಇಲ್ಲ, ಯಾಕಂದರೆ ನಿನ್ನೆ ಆಲ್ರೆಡಿ ಪೊಲೀಸರು ತಮ್ಮ ರುಚಿಯನ್ನು ತೋರಿಸಿದ್ದಾರೆ. ಹಾಗೆ ಪ್ರಾಯಶಃ ಪೊಲೀಸರಿಗೂ ಕೊಂಚ ಕೆಲಸ ಕಮ್ಮಿಯಾಗಿದೆ, ಭಯ ಜನರಿಗೆ ಶುರುವಾಗಿದೆ, ಗಾಡಿ ಕಸ್ಕೊಳ್ತಾರೆ. ಯಾಕಂದರೆ ಎಲ್ಲ ಸ್ಟೇಷನ್ಗಳು ಆಲ್ಮೋಸ್ಟ್ ಈಗ ಸೀಸಿಂಗ್ ಯಾರ್ಡ್ ಆಗಿದ್ದಾವೆ, ಅಲ್ಲಿ ಪೊಲೀಸರು ಖಡಕ್ ಆಗಿರೋದಕ್ಕೇ ಜನರು ಬೀದಿಗೆ ಇಳಿತಾ ಇಲ್ಲ. ನಿಜವಾಗ್ಲೂ ಇದು ಒಳ್ಳೆಯ ಸಂಗತಿ ಅಂತ ಹೇಳ್ಬೋದು, ಯಶಸ್ವಿ ಲಾಕ್ಡೌನ್ ಎರಡನೇ ದಿನ ಅಂತ ಹೇಳ್ಬೋದು. ಹಾಗೆ ಈಗ ನಾವು ಕೆಲವೊಂದು ಕಡೆ ನಾನು ಹಾಗೂ ಮಂಜುನಾಥ್ ಅವ್ರು ಮಾತನಾಡಿದಾಗ ನಾನು ಹಣ್ಣಿನವ್ರ ಜೊತೆ ಮಾತನಾಡ್ತೀನಿ, ಅವ್ರು ಹೇಳ್ತಾರೆ ಸರ್ ನಮಗೆ ನಾರ್ಮಲ್ ಡೇಸ್ನಲ್ಲೇ ಕಷ್ಟ ಆಗ್ತಾ ಇತ್ತು, ಈಗಂತೂ ನಮ್ಮನ್ನು ನಮ್ಮ ಪಜಿತಿ ಕೇಳೋರು ಇಲ್ಲ ಅನ್ನೋ ಮಟ್ಟಿಗೆ ಬರ್ತಾ ಇದೆ. ನಿಜವಾಗ್ಲೂ ಅವ್ರನ್ನ ಮಾತನಾಡಿಸಿದ್ವಿ. ವೀಕ್ಷಕರೇ, ಊರೆಲ್ಲ ಖಾಲಿ ಖಾಲಿ, ಹಾಗೆ ಇಲ್ಲಿ ಖರೀದಿದಾರರು ಇಲ್ಲಿದ್ರು ಕೂಡ ನಮ್ಮ ವಸ್ತುಗಳು ಸೇಲ್ ಆಗ್ತಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಬ್ಬ ಮಾತಾಯಿ ಕೂತ್ಕೊಂಡಿದ್ದಾರೆ. ಅಮ್ಮ, ಈಗ ದಿನದ್ದು ತುತ್ತಿನ ಚೀಲ ನೀವು ಯಾವತ್ತೂ ವ್ಯಾಪಾರ ಇಲ್ಲ, ಏನಿಲ್ಲ, ಮಂದಿ ಇಲ್ಲ, ಮಕ್ಕಳಿಲ್ಲ, ಯಾವಾರ ಇಲ್ಲರಿ, ಆವಾಗ ದುಡ್ದು ಅವಾಗ ತಿನ್ನೋರು ನಾವು ರೀ. ಮುಂದೆ ಪರಿಸ್ಥಿತಿ ಬೆಳಿಗ್ಗೆ ಎಷ್ಟು ಗಂಟೆ ಬಂದಿರ್ತೀರಮ್ಮ? 6 ಗಂಟೆಗೆ ಅಂದ್ರೆ ಬಂದಿರ್ತೇನೆ ರೀ. ಈಗ ಮಂದಿ ಇಲ್ಲ ಅಂದ್ರೆ ಹಿಂಗೆ ಕುತ್ಕೊಂಡು ಏನು ಮಾಡಿ ಏನು ಮಾಡ್ಬೇಕು ನೋಡ್ರಿ, ಒಂದೊಂದು ಗಿರಾಕಿ ಬರ್ತಾವೆ ಏನೋ ಅನ್ನೋ ಸಂಕಟಕ್ಕೆ ಕುಂತೇನೆ ರೀ. ಈಗ ನಿಮ್ಗೆ ದುಡಿಯೋದು ಅನಿವಾರ್ಯ? ಈಗ ಅನಿವಾರ್ಯ ಏನು, ಗಂಡು ಮಕ್ಕಳೆಲ್ಲ ಏನಿಲ್ಲ ರೀ, ಈಗ ನಿಮ್ಗೆ ನಾವೇ ದುಡಿದು ನಾವೇ ತಿನ್ನೋದು. ಒಟ್ಟು ಈಗ ಲಾಕ್ಡೌನಿಂದ ಭಾಳ ಸಮಸ್ಯೆ ಆಗಿದೆ, ಭಾಳ ಸಮಸ್ಯೆ ಆಗೈತೆ ರೀ. ಈಗ ಊಟದ ಸಮಸ್ಯೆ ಯಾವ ಊರಿಂದ ಬರ್ತೀರಾ ಮತ್ತೆ? ನಾವು ಇದೇ ಊರು, ಇದೇ ಊರು ಧಾರವಾಡ ರೀ. ಈಗ ತೊಗೊಂಬಂದಿದ್ದು ವ್ಯಾಪಾರ ಆಗಲಿಲ್ಲ ಅಂದರೆ ವೇಸ್ಟ್, ವ್ಯಾಪಾರ ಆಗಲಿಲ್ಲ ಅಂದರೆ ಹಿಂಗೆ ಆಗ್ತಾ ನೋಡ್ರಿ, ಹಿಂಗೆಲ್ಲ ಕೊಳತಿದ್ದು ಅವು ಎಲ್ಲ ಡ್ಯಾಮೇಜ್ ಚೆಲ್ಲೇ ಬಿಡೋದು ರೀ, ಹಿಂಗೆಲ್ಲ ಆಗಿರೋದು ಎಲ್ಲ ಚೆಲ್ಲೇ ಬಿಡೋದು ರೀ, ವೇಸ್ಟ್. ಈಗ ದುಡಿಯೋದಕ್ಕಿಂತ ಮೈ ಮೇಲೆ ಬರ್ತದೆ, ನಂಗೆ ಆಗ್ತದೆ. ಎಷ್ಟು ಆಗುತ್ತಮ್ಮ ವ್ಯಾಪಾರ? ಇದು ಹಿಂಗೆ ಆಗ್ತೈತೆ ರೀ, ಎಲ್ಲ ಹೋದ್ರೆ ಒಂದು 200-300 ಕಡೆಗೆ ಒಂದು 400 ಮಟನೂ ಉಳಿಸ್ಕೊಂಡು ಹೋಗ್ತೇವೆ ರೀ. ಲಾಕ್ಡೌನ್ ಇರೋಕ್ಕಿಂತ ಮುಂಚೆ ಮುಂಚೆ ರೀ, ಈಗ ಆಗದಿ ಏನಿಲ್ಲ ರೀ, ಒಂದು 500 ಏನಿಲ್ಲ ರೀ, 500 ರೂಪಾಯಿ ಬಂದ್ರೆ ಭಾಳ ಅದು ಎಲ್ಲ
ಎಲ್ಲ ಹೋಗ್ಬೇಕು ರೀ, ಎಲ್ಲ ಹೋದ್ರೆ ಆಗ್ತೈತೆ ರೀ, ಇಲ್ಲಾಂದ್ರೆ ಆಗೋದಿಲ್ಲ ರೀ. ಏನು ಭಾಳ ಕೆಟ್ಟ ರೀ ಸರ್, ಕೊರೋನಾದಿಂದ ಸಮಸ್ಯೆ ಭಾಳ ಆಗಿದೆ ನಿಮ್ಗೆ ಅಂತ ಹೇಳ್ತೀನಿ. ಕೊರೋನಾದ ಅವರು ಒಳ್ಳೇದಕ್ಕೆ ಮಾಡ್ತಾರೆ ಕರೆ ರೀ. ನಿಮಗೆ ಸಮಸ್ಯೆ ಆಗಿದೆ, ನಮಗೆ ಬಡವ್ರಿಗೆ ಎಲ್ಲ ಸಮಸ್ಯೆ ಆಗಿದೆ. ಹಾಗೆ ಮಂಜುನಾಥ್ ಅವರು ಹಣ್ಣಿನ ಅಂಗಡಿಯವ್ರನ್ನ, ಹಾಗೆ ನಮ್ಮ ಹೂವಿನ ಅಂಗಡಿಯವ್ರನ್ನ ಮಾತನಾಡಿಸಿದ್ದಾರೆ ಮಂಜುನಾಥ್ ಅವರು. ಅವರು ಹೇಳ್ತಾರೆ, ನಾವು ದುಡಿದ್ರೆ ತಾನೇ ಹುಣ್ಣಿಮೆ ಇಲ್ಲ ಅಮಾಸೆ ಇಲ್ಲ ನಮ್ಮ ಹೂವಿಗೆ, ಇಲ್ಲಿ ವ್ಯಾಪಾರಸ್ಥರಿಗೆ ಇಲ್ಲಿ ಗಿರಾಕಿನೇ ಇಲ್ಲ, ಹಾಗಾಗಿ ಹೂವಲ್ಲದೆ ನಮ್ಮ ಮುಖ ಕೂಡ ಬಾಡಿದೆ ಇಲ್ಲಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಇದು ಕಷ್ಟಕರ ಸಂಗತಿನೇ, ಯಾಕಂದರೆ ಇದ್ದವ್ರು ಬದುಕ್ತಾರೆ, ಇಲ್ಲದವ್ರಿಗೆ ಯಾರೋ ತಂದು ಕೊಡ್ತಾರೆ. ಹಾಗೆ ಈ ಮಧ್ಯಮ ವರ್ಗದವರ ಪಜಿತಿ ಹೆಂಗಂದರೆ, ಇವರು ಆರಕ್ಕೆ ಏರಲ್ಲ, ಮೂರಕ್ಕೆ ಇಳಿಯಲ್ಲ. ವೀಕ್ಷಕರೇ, ಈ ಕೊರೋನಾ ಒಂದು ಯಾವ ರೀತಿಯಾಗಿ ಒಂದು ಸಮಸ್ಯೆ ಎಲ್ರಿಗೂ ತಂದು ಹಾಕಿದೆ ಅಂತ ಹೇಳಿದರೆ, ಹೂ ಬಾಡೋದಲ್ಲದೆ ಹೂ ಮಾರುವಂಥ ವ್ಯಾಪಾರಿಗಳ ಮುಖವೂ ಸಹ ಇಲ್ಲಿ ಬಾಡ್ತಾ ಇದೆ ಅನ್ನೋಂಥದ್ದಕ್ಕೆ ಈಗ ಉದಾಹರಣೆ ಇದೆ, ತಾವು ನೋಡ್ತಾ ಇದ್ದೀರಾ. ಈಗ ಆವಾಗಲೇ ಹಣ್ಣಿನ ವ್ಯಾಪಾರಿಗಳದ್ದು ಒಂದು ಕಷ್ಟ ಆದರೆ, ಇಲ್ಲಿ ಹೂವಿನ ವ್ಯಾಪಾರಿಗಳದ್ದು ಒಂದು ಕಷ್ಟ ಇದೆ. ಬನ್ನಿ, ಅವರು ಈ ಒಂದು ಕರೋನಾ ಲಾಕ್ಡೌನಿಂದಾಗಿ ಯಾವ ರೀತಿಯಾಗಿ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನೋಂಥದ್ದು ಕೇಳೋಣ. ಸರ್, ತಮ್ಮ ಹೆಸರು? ನನ್ನ ಹೆಸರು ಜೈಲಾನ್ ರೀ. ಜೈಲಾನ್ ರೀ, ನಾವು ಹೂವಿನ ವ್ಯಾಪಾರ ಮಾಡ್ತೀನಿ ರೀ, ಬದನೇಕಾಯಿ ಮಾಡ್ತೀನಿ ರೀ, ಮತ್ತು ಇದು ಇದ್ರಿ ಆ್ಯಪಲ್ ಎಲ್ಲ ಫ್ರೂಟ್ ವ್ಯಾಪಾರ ಮಾಡ್ತೀನಿ ರೀ. ನಮ್ಮ ಭಾಳ ತೊಂದರೆ ಆಗೈತೆ ಸರ್, ಭಾಳ ಅಂದ್ರೆ ಭಾಳ ತೊಂದರೆ ಆಗೈತೆ ರೀ. ಇಲ್ಲಿ ಮಂದು ಕುಂದಿರೋದಾಗತ್ತೈತಿ ರೀ, 50 ರೂಪಾಯಿ 100 ರೂಪಾಯಿ ವ್ಯಾಪಾರ ಮಾಡೋದಾಗತ್ತೈತಿ ರೀ. ಮತ್ತು ಏನೈತೆ ಅಂದ್ರೆ ಊಟ ಮಾಡೋದು ಭಾಳ ಕಷ್ಟ ಆಗತ್ತೈತಿ ರೀ. ಎಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡ್ತೀರಿ ಸರ್? ನಮ್ಮ ಅಪ್ಪಲಿಂದ್ರ ಇದು ನಮ್ಮ ಖಾನ್ದಾನಿ ರೀ, ಇದೈತಿ ರೀ ಹೂವಿಂದ ವ್ಯಾಪಾರನ. ಹಾಂ, ಈಗ ಹೋದ ಸರಿ 2020ರಲ್ಲಿ ಲಾಕ್ಡೌನ್ ಮಾಡಿದಾಗ ಸಂಪೂರ್ಣ ಬಂದ್ ಮಾಡಿದ್ರು. ಈ ಸರಿ ಬೆಳಗ್ಗೆ 6 ರಿಂದ 10 ಗಂಟೆವರೆಗೂ ನಿಮಗೊಂದು ಕಾಲಾವಕಾಶ ಕೊಟ್ಟಿದ್ದಾರೆ. ಈಗ ತಮಗೆ ಅಂದರೆ ಇದಕ್ಕಿಂತ ಮುಂಚಿತವಾಗಿ ತಮಗೆ ವ್ಯಾಪಾರ ಹೇಗೆ ಅನ್ನಿಸ್ತಾ ಇತ್ತು, ಈಗ 6 ರಿಂದ 10 ಗಂಟೆವರೆಗೂ ತಮಗೆ ವ್ಯಾಪಾರ ಹೇಗಿದೆ ಅಂತ ಕೇಳಿ? ಆಗಂಗಿಲ್ಲ ಸರ್, ನಾವೇನು ಹೇಳಾಗಿತ್ತು ಅಂದ್ರೆ ಪೂರ್ತಿ ಕೊಡ್ರಿ, ಇಲ್ಲಿಂಗಂದ್ರೆ ಪೂರ್ತಿ ಲಾಕ್ಡೌನ ಮಾಡಿರಿ ಅಂದರೆ ವ್ಯಾಪಾರ ಮಾಡೋಕ್ಕೆ ನಮಗೂ ಸ್ವಲ್ಪ ಇದಾಗ್ತೈತೆ ರೀ, ಇಲ್ಲಿಂಗಂದ್ರೆ ಏನೂ ಇಲ್ಲ ಇಲ್ಲರಿ, ನಮಗೂ ಪೂರ್ತಿ ಲಾಕ್ಡೌನ ಮಾಡಿರಿ ಇಲ್ಲಿಂಗಂದ್ರೆ. ಅಂದರೆ ಜನ ಇದ್ರೇ ಹಬ್ಬ, ಜನ ಇದ್ರೇ ವ್ಯಾಪಾರ ಅಂತ ಹೇಳ್ತೀರಿ? ಹಾಂ, ಯಾ ಹಂಗಾಗಿ ಈಗ ತಾವು ಒಟ್ಟಾರೆ ಈ ಮಾಲೆಲ್ಲ ಈ ಬಂಡವಾಳ ಹಾಕಿದ್ರೆ ಸರ್, ಅದು ನಿಮಗೆ ಈಗ ಆಸೆ ಇದ್ರಿ, ಈಗ ಅಮಾಸೆ ಐತ್ರಿ, ಅಮಾಸೆ ಹಾಕಿದ ಮೇಲೆ ಅವ್ರು ನೋಡಿದಾರೆ, ರೈತರು ನೋಡಿದಾರೆ, ನಮ್ಗೆ ನೋಡಿದಾರೆ, 300 ರೂಪಾಯಿ 400 ರೂಪಾಯಿ ಹೂ ತೊಗೊಂಬಂದು ಕೊಡಾಕ್ತಾರೆ, ನಮಗೂ ವ್ಯಾಪಾರ ಇಲ್ಲೇ ಇಲ್ಲೇ ಇಲ್ಲರಿ ಇಲ್ಲೇ, ಏನು ಮಾಡಿದ್ರಿ ನಾವು? ಅಂದರೆ ಹೋದ ಸರಿಗಿಂತ ಈ ಸರಿ ತುಂಬಾ ತೊಂದರೆ ಆಗಿತ್ತು, ಭಾಳ ತೊಂದರೆ ಆಗಿತ್ತು ನಮ್ಮ ಸರ್. ತಾವೇನು ಹೇಳ್ತೀರ ಈ ಲಾಕ್ಡೌನು ತಮಗೆ ಈ ವ್ಯಾಪಾರ ಮಾಡುವಂಥದಕ್ಕೆ ಸಮಸ್ಯೆ ಆಗ್ತಿರೋದ್ರ ಬಗ್ಗೆ ತಾವೇನು ಹೇಳ್ತೀರ? ಎಲ್ಲರಿಗೂ ಪ್ರಾಬ್ಲಮ್ ಇದೆ ರೀ, ಒಬ್ಬರಿಗೂ ಪ್ರಾಬ್ಲಮ್ ಇಲ್ಲ. ದೊಡ್ಡ ಅಂಗಡಿ ಇದ್ದವ್ರಿಗೆ 12 ಗಂಟೆ ಮಟ, ಬಡವ್ರ ಮಂದಿ ದುಡ್ಡು ತಿನ್ನಬೇಕು, ಗಾಡಿ ತಿನ್ನಬೇಕಂತಂದ್ರೆ 10 ಗಂಟೆ 9 ಗಂಟೆ, ಅವರಂದ್ರೆ ದುಡಿ ತಿನ್ನಬೇಕು, ನಮ್ಮ ಹೊಟ್ಟೆ ಹೆಂಗೆ ನಡಿಬೇಕು? ಎಲ್ಲರೂ ಬಡವ್ರ ವಿಚಾರ ಮಾಡೋಂಗಿಲ್ಲ, ಶ್ರೀಮಂತ ಇದ್ದವ್ರದ್ದು ಅಂಗಡಿ ನಡೀತೈತಿ, ಮನೆ ನಡೀತೈತಿ, ಎಲ್ಲ ನಡೀತೈತಿ. ನಮ್ಮಂಥವ್ರು ದುಡ್ದು ತಿನ್ನೋರು ಫುಟ್ಪಾತ್ ದಂಧೆ ನಮ್ಮದು, ಹಸಿಯ ದಂಧೆ 200 ರೂಪಾಯಿ 300 ರೂಪಾಯಿದು, 9 ಗಂಟೆ 6 ಗಂಟೆ ಮತ್ತು ಅದರೊಳಗೆ 3 ಸಾಲ ತೆಗಿಯಾಕಿಸ್ತಾರೆ. 5ನೇ ಸಾಲಿಗೆ ನಮ್ಮ ಹೆಂಡತಿ ಮಕ್ಕಳಿಗೆ ಏನು ಮಾಡಬೇಕು? ಇದು ದುಡ್ಡು ಇಲ್ಲ, ಏನಿಲ್ಲ, ದುಡಿಬೇಕು 100 ರೂಪಾಯಿ, ಎಣ್ಣೆ ಪ್ಯಾಕೆಟ್ ಆಗೈತೆ 200 ರೂಪಾಯಿ, 100 ರೂಪಾಯಿ ಏನಂತ ಇದಾಗಬೇಕು ರೀ. ಬಡ್ಗಿ ಬಾಡಿಗೆ ಕೊಡಬೇಕು, ವಾರ ಬಡ್ಡಿದು ಕೊಡಬೇಕು, ಲೋನ್ ತುಂಬಬೇಕು ರೀ, ಎಲ್ಲಿಂದ ಕೊಡಬೇಕು ರೀ? ಅದು ಎಲ್ಲ ಶ್ರೀಮಂತ ಇದ್ರೆ ನಡೀತೈತಿ, ನಮ್ಮಂಥವ್ರು ಬಡವ್ರದ್ದು ಬೆಳಗ್ಗಿಂದ ಸಾಯಂಕಾಲದವರೆಗೂ ದುಡಿದ್ರೆ ಅಷ್ಟು ಬರೋಲ್ಲ, ಇನ್ನು 6ರಿಂದ 10 ಗಂಟೆ ಒಳಗೆ ಎಲ್ಲಿಂದ ಬರುತ್ತೆ ಅಂತ ಕೇಳ್ತೀನಿ. ಅದೇ ಅರ್ಥ ಹೇಳಾಗ್ತೀರಿ ನಾನು. ನಮಗೂ ಒಂದು ತಾಸು ಕೊಡಬೇಕು, ಕುಲ್ಲ ಕೊಟ್ಟರು ಏನಾರು ಒಂದು ನಂದಿ ಆಕೈತಿ. ಇಲ್ಲಿ ಗಾಡಿ ಬಂದ್ ಮಾಡಿದ್ರು, ಯಾರು ಬರಬೇಕು ಗಾಡಿಗೆ? ಓನಿ ಓನಿ ಹೋಗತ್ತಂದ್ರೆ ಕಿಮ್ಮತ್ ಕೊಡೋಂಗಿಲ್ಲ. 5 ರೂಪಾಯಿ ಕಿಲೋ ಕೈಪಲ್ಲೆ ಕೊಡ, 10 ರೂಪಾಯಿ ಕಿಲೋ ಕೈಪಲ್ಲೆ ಕೊಡ, ತೊಗೊಳೋದು 20 ರೂಪಾಯಿ 30 ರೂಪಾಯಿ ರೇಟ್, 10 ರೂಪಾಯಿ ಕೊಟ್ಟಂದ್ರೆ ನಾವೇನು ದುಡಿ ತಿನ್ಬೇಕು ರೀ? ಜನನೂ ಸಹ ತಮ್ಮ ಜೊತೆ ಹಾಗೆ ವ್ಯವಹರಿಸ್ತಾರೆ ಅಂತ ಹೇಳ್ತೀರ? ಜನನೂ ಸಹ ಇದಿಲ್ಲ, ಈಗ ಯಾರಿಗಂತ ಹೇಳಿದ್ರು ಬೇಗನೂ ಇಲ್ಲ, ತಮ್ಮ ತಮ್ಮಂದಿ ತಮ್ಮ ತಮ್ಮದ ನೋಡ್ತಾರೆ. ಒಟ್ಟಲ್ಲಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬಣ್ಣೆ ಮಾಡಬೇಡ್ರಿ, ಎಲ್ರಿಗೂ ಯಾವ ರೀತಿಯಾಗಿ ಒಂದು ಅವಕಾಶ ಕೊಟ್ಟಿದ್ರು ಅದೇ ರೀತಿ ನಮಗೂ ಫುಟ್ಪಾತ್ ವ್ಯಾಪಾರಿಗಳಿಗೂ ಅವಕಾಶ ಕೊಡಿ ಅಂತ ಹೇಳ್ತೀರಿ? ಕೊಡೋದು ಅವಕಾಶ ಕೊಡೋಂಗಿಲ್ಲ ರೀ, ಶ್ರೀಮಂತರು ಕೊಡ್ತಾರೆ, ಬಡವ್ರು ಕೊಡೋಂಗಿಲ್ಲ. ಹಾಂ, ಯಾವ ದುಡಿ ತಿಂದ್ರೆ ಶ್ರೀಮಂತರು ನೋಟ್ ಇರ್ತಾವೆ. ಹಾಂ, ಕಣ್ಣಿದ ಒಂದಿವ್ಸ ತಿನ್ನೋದು, ಒಮ್ಮೆ 2 ದಿವಸ ಉಪವಾಸ ಮಕ್ಕಳು. ಹಾಗೆ ಕೊರೋನಾ ಹೋಗೋ ತನಕ ಈ ಸಮಸ್ಯೆ ಇರೋದ್ರಿಂದ ನಮಗೆ 3ನೇ ಹಾಡು ನೆನಪು ಬಂದಿದ್ದು, ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ಅಂತೇಳಿ. ಈಗ ಇದರ ಸಂಪೂರ್ಣ ಚಿತ್ರವನ್ನು ತೋರಿಸ್ತೀವಿ, ಬನ್ನಿ.
ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ದಿಕ್ಕು ದಾರಿ ತೋಚಲೇನೆ ಕಾಲ ಕಳೆಯೋ ವಿರಹ ಕತ್ತಲಲ್ಲಿ ಆ ಬ್ರಹ್ಮನು ಮರೆತ ಪ್ರೀತಿಯ ಎರಡಕ್ಷರದ ಮಾತುಂದ ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಂಕ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.